हलो स्नेहितरे गुड मॉर्निंग नमस्कार एल्लरिगू वेलकम बैक टू माय चैनल बेळबेळिकेने व्लॉग अन्नु शुरु माड्ता इदीनि इवत्तु नन्न चैनल अन्नु होसदागि नोड्ता इद्रे दयविट्टु सब्स्क्राइब माड्कोळ्ळि स्नेहितरे नानु माडुवंतह वीडियोस एल्ल इष्ट आगिद्दल्लि वीडियोगोंदु लाइक शेर कमेंट माडोदन्न मरिबेडि नानिल्लि पूजेगे हूवन्न बिडिसिकोळ्ता कूतिद्दे ಬೆಳಿಗ್ಗೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದಿದ್ದಾಗಿದೆ ಹೂವ ಕಟ್ ಮಾಡ್ಕೊಂಡೆ ಇವಾಗ ಬಾಗಿಲ ಬಳಿ ರಂಗೋಲಿ ಹಾಕೊಳ್ತಾ ಇದ್ದೆ ಮತ್ತೆ ನೀವು ಕಾಮೆಂಟ್ ಅಲ್ಲಿ ಕೇಳಬಹುದು ಯಾಕೆ ಹೂವನ ಬಿಡಿಸ್ತೀರಿ ಅಂತ ಹೇಳಿಬಿಟ್ಟು ನಮ್ಮ ಕಡೆ ಲೂಸ್ ಹೂವ ಸಿಗೋದಿಲ್ಲ ಹಾಗಾಗಿ ಹೂವಿನ ಹಾರ ತಂದುಬಿಟ್ಟು ಒಂದು ಚಿಕ್ಕ ಹೂವಿನ ಹಾರ ತರ್ತೀವಿ ಅಷ್ಟೇನೆ ಅದನ್ನ ಬಿಡಿಸ್ಬಿಟ್ಟು ಒಂದೊಂದಾಗಿ ದೇವರ ಫೋಟೋಗೆ ಹಾಕ್ತೀನಿ ತುಂಬಾ ಜನ ಕೇಳ್ತಿರ್ತಾರೆ ಡೈಲಿ ಉಪ್ಪಿನ ದೀಪ ಹಚ್ಚುತ್ತೀರಾ ವಿದ್ಯಾ ಅಂತ ಹೌದು ನಾನು ಡೈಲಿ ಹಚ್ಚುತ್ತೀನಿ ಮತ್ತೆ ನೀವು ಕೇಳಬಹುದು ಶುಕ್ರವಾರ ಮಾತ್ರ ಅಲ್ವಾ ಹಚ್ಚೋದು ಅಂತ ಹೇಳಿಬಿಟ್ಟು ನಾನು ಪ್ರತಿನಿತ್ಯ ಹಚ್ಚುತ್ತೀನಿ ಸ್ನೇಹಿತರೆ ದೇವರಿಗೆ ದೀಪ ಹಚ್ಚಿಬಿಟ್ಟು ದೇವರಿಗೆ ಕೈ ಮುಗಿದ್ಬಿಟ್ಟು ಬಂದೆ ಇವಾಗ ಸೀದಾ ಬಂದಿದ್ದೆ ಕಿಚನ್ ಕಡೆ ಟಬ್ಬಲ್ ಇರುವಂತಹ ಪಾತ್ರೆ ಎಲ್ಲಾನು ಕೂಡ ಜೋಡಿಸ್ತಾ ಇದೀನಿ ರಾತ್ರಿನೇ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಅಡಿಕೆ ಮನೆಯೆಲ್ಲ ನೀಟ್ ಮಾಡಿ ಇಡ್ತೀನಿ ಬೆಳಿಗ್ಗೆ ಎದ್ದುಬಿಟ್ಟು ಇನ್ನೊಮ್ಮೆ ಕಸ ಹೊಡೆದ್ಬಿಟ್ಟು ನೆಲ ಒರೆಸ್ಕೊಳ್ತೀನಿ ಹಾಲನ್ನು ಕಾಯ್ದಕ್ಕಿಟ್ಟಿದ್ದೀನಿ ಇನ್ನು ತಿಂಡಿ ಮಾಡ್ಕೊಳ್ಬೇಕಷ್ಟೇ ಸಕ್ಕರೆನ ಸ್ವಲ್ಪ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ತುಪ್ಪದ ಜೊತೆ ಸಕ್ಕರೆ ಪೌಡರನ್ನು ಹಾಕ್ಕೊಟ್ರೆ ತಿಂತಾರೆ ಹಾಗಾಗಿ ಸಕ್ಕರೆ ಪೌಡರ್ ಮಾಡ್ಕೊಳ್ತಾ ಇರೋದಿಲ್ಲಿ ಸ್ವಲ್ಪ ಸಕ್ಕರೆನ ಪೌಡರ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಎತ್ತಿಟ್ಟಿದ್ದೀನಿ ನಿನ್ನೆದು ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಇವಾಗ ಅದನ್ನೇ ತೆಗಿತಾ ಇದ್ದೀನಿ ದೋಸೆ ಹಾಕಬೇಕು ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ದೋಸೆ ಜೊತೆ ತುಪ್ಪಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಡ್ತೀನಿ ಇಲ್ಲಿ ನಾನು ದೋಸೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ತಿಂಡಿ ತಿಂತೀನಿ ನಮ್ಮ ಮನೆಯವರಿಗೆ ಸ್ವಲ್ಪ ಲೇಟು ತಿಂಡಿಗೆ ಬರೋದಕ್ಕೆ ಊಟ ತಿಂಡಿ ಏನೇ ಮಿಕ್ಕಿದ್ರೂ ಕೂಡ ಎಸಿಬಾರದು ಸ್ನೇಹಿತರೆ ಈ ಕೊರೋನಾ ಬಂದು ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸಿದೆ ಈ ವರ್ಷ ಮಳೆಯಿಂದಾಗಿ ಇನ್ನೂ ಕೂಡ ತರಕಾರಿ ರೇಟು ದಿನಸಿ ಸಾಮಾನು ರೇಟ್ ಎಲ್ಲನೂ ಕೂಡ ಗಗನಕ್ಕೇರಿದೆ ಎಷ್ಟೊಂದು ಜನ ಊಟ ತಿಂಡಿಗಾಗಿ ಕಷ್ಟಪಡ್ತಾ ಇರ್ತಾರಲ್ವಾ ಹಾಗಾಗಿ ದೇವರು ನಮಗೆ ಕೊಟ್ಟಿದ್ದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಒಂದಿಷ್ಟು ಮಾಡೋದು ಎಸೆಯೋದು ಆ ರೀತಿಯೆಲ್ಲ ಮಾಡಬಾರ್ದು ಗಂಟೆ ಸುಮಾರು 11:30 ಕಿಚನ್ ಕಡೆ ಹೋಗ್ತಾ ಇದ್ದೀನಿ 11:30 11:30 ಆಗ್ತಾ ಇದೆ ಇವತ್ತು ಅಡುಗೆ ಮಾಡಬೇಕು ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಅಲಸಂದೆ ಕಾಳು ಸಾಂಬಾರು ಮಾಡೋಣ ಅಂತ ರಾತ್ರಿನೇ ಅಲಸಂದೆ ಕಾಳನ್ನು ನೆನೆ ಹಾಕಿಟ್ಟಿದ್ದೆ ತುಂಬಾ ಜನ ಯಾವಾಗಲೂ ಹೇಳ್ತಾರೆ ತಲೆ ಕೂದಲನ್ನ ಬಿಡಬೇಡಿ ಅಂತ ನಾನು ತಲೆ ಕೂದಲನ್ನ ಬಿಡೋದು ಸಾಮಾನ್ಯವಾಗಿ ತಲೆ ಸ್ನಾನ ಮಾಡಿದಾಗ ಮಾತ್ರ ತಲೆ ಕೂದಲು ಸ್ವಲ್ಪ ಆರ್ಲಿ ಅಂತ ಹೇಳ್ಬಿಟ್ಟು ಬಿಡ್ತೀನಿ ಅಷ್ಟೇನೆ ಯಾವಾಗಲೂ ತಲೆ ಕೂದಲನ್ನ ಗಂಟು ಹಾಕೊಂಡಿದ್ರೆ ತಲೆ ಸ್ನಾನ ಮಾಡಿದಾಗ ತಲೆ ಕೂದಲು ಆರೋದಿಲ್ಲ ಒದ್ದೆ ಒದ್ದೆ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ತಲೆ ಕೂದಲನ್ನ ಬಿಟ್ಕೊಳ್ತೀನಿ ತಲೆ ಸ್ನಾನ ಮಾಡಿದಾಗ ಬೆಳಿಗ್ಗೆ ಟೈಮ್ ಎಲ್ಲಾನು ಕೂಡ ತಲೆ ಕೂದಲನ್ನ ಬಿಡೋದಿಲ್ಲ ತುಂಬಾ ಜನ ಹೇಳ್ತಾರೆ ಮನೆಯಿಂದ ಗಂಡಸರು ಅಂದ್ರೆ ಗಂಡಂದಿರು ಹೊರಗಡೆ ಕೆಲಸಕ್ಕೆ ಹೋಗುವಾಗ ತಲೆ ಕೂದಲನ್ನೆಲ್ಲ ಬಿಟ್ಕೊಂಡಿರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇಷ್ಟೊತ್ತಿಗೆಲ್ಲ ಸ್ವಲ್ಪ ಹೊತ್ತು ಆರ್ಲಿ ಅಂತ ಬಿಟ್ಟಿರ್ತೀನಿ ಎಡಿಟಿಂಗ್ ಮಾಡೋ ಟೈಮ್ನಲ್ಲಿ ಅಥವಾ ಕಾಮೆಂಟ್ಸ್ ನೋಡೋ ಟೈಮ್ನಲ್ಲಿ ಏನಾದರೂ ಇಷ್ಟೊತ್ತಿಗೆ ಕೆಲಸ ಮಾಡ್ತಾ ಇರ್ತೀನಲ್ವಾ ಬಟ್ಟೆ ವಾಶ್ ಮಾಡೋ ಟೈಮ್ನಲ್ಲೂ ಸ್ವಲ್ಪ ತಲೆ ಕೂದಲನ್ನ ಬಿಟ್ಕೊಂಡಿರ್ತೀನಿ ಅಲ್ಲಿ ಬಿಸಿಲು ಇರುತ್ತೆ ಸ್ವಲ್ಪ ತಲೆ ಕೂದಲು ಆರತ್ತೆ ಅನ್ನೋಗೋಸ್ಕರ ಇವತ್ತು ಅಳಸಂಡೆ ಕಾಳು ಸಾಂಬಾರು ಕಿಚನ್ ಕ್ಲೀನ್ ಇದೆ ತಿಂಡಿ ಮುಗಿಸಿ ಅಡುಗೆ ಮನೇನ ನೀಟ್ ಮಾಡಿ ಹೋಗಿದ್ದೆ ದೋಸೆ ತವ ಮಾತ್ರ ತೊಳೆದಿಲ್ಲ ಬಿಸಿ ಇದ್ದಾಗ ದೋಸೆ ತವನ ತೊಳೆದ್ರೆ ಬೇಗ ಹಾಳಾಗತ್ತೆ ತವ ಹಾಗಾಗಿ ದೋಸೆ ಬಂಡಿ ಮಾತ್ರ ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ ಮಧ್ಯಾಹ್ನ ಊಟದ ತಯಾರಿ ನಡೀತಾ ಇದೆ ಆ ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ ಮಸಾಲೆನ ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕಿದ್ದೀನಿ ತುಂಬ ಜನ ಈ ಗ್ರೈಂಡರನ್ನು ಎಲ್ಲಿ ಖರೀದಿ ಮಾಡಿದ್ದು ವಿದ್ಯಾ ಅಂತ ಕೇಳ್ತಾರೆ ಈ ಫ್ರಿಜ್ಜು ಅವೆಲ್ಲ ಸಿಗತ್ತೆ ನೋಡಿ ಅಲ್ಲಿ ಒಮ್ಮೆ ಕೇಳಿ ನೋಡಿ ಲೋಕಲ್ ಶಾಪ್ಗಳಲ್ಲಿ ಸಿಗತ್ತೆ ಸ್ನೇಹಿತರೆ
ನಾನಿವಾಗ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಡುಗೆ ಕೆಲಸ ಎಲ್ಲ ಮುಗೀತು. ಅಲಸಂದೆ ಕಾಳು ಸಾಂಬಾರು ಕೂಡ ಮಾಡಿದ್ದಾಯಿತು, ಹಾಗೇನೆ ಅನ್ನ ಕೂಡ ಮಾಡಿದ್ದೀನಿ. ಮೈದಾ ಹಿಟ್ಟನ್ನು ಇಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ತಾ ಇದ್ದೆ, ಇವತ್ತು ಮೈದಾ ಹಿಟ್ಟಲ್ಲಿ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು ಸ್ಪೂನ್ನಷ್ಟು ನಾನು ರವೆ ಹಾಕಿದ್ದೆ, ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ, ಹಾಗೆಯೇ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಪೂರಿ ಕಲಸಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಪೂರಿ. ಹಾಗಾಗಿ ಇವಾಗ ನೀಟಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮತ್ತೆ ಕೇಳಬಹುದು ಯಾವ ರವೆ ಉಪಯೋಗಿಸಿದ್ದೀರಿ ಅಂತ. ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ, ಈ ಸಣ್ಣ ರವೆ ಅಥವಾ ಬೊಂಬೆ ರವೆ ಅಂತಲೂ ಕೂಡ ಕರಿತೀವಿ, ಆ ರವನ ಸೇರಿಸಿದ್ದು. ಇವಾಗ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಕಲಸ್ಕೊಳ್ತಾ ಇದ್ದೀನಿ. ಈ ಚಪಾತಿ ಎಲ್ಲ ಕಲಿಸ್ತೀವಿ ಅಲ್ವಾ, ಅದೇ ಅದಕ್ಕೇ ಕಲಸ್ಕೊಳ್ತಾ ಇದ್ದೀನಿ. ನನಗೆ ಯಾಕೋ ಇವತ್ತು ಪೂರಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಪೂರಿ ಮಾಡೋಣ ಅಂತ ಹೇಳಿಬಿಟ್ಟು ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಹಿಟ್ಟೆಲ್ಲ ಕಲಸಿದಾಗಿದ ನಂತರ ಕೊನೆಯಲ್ಲಿ ಇನ್ನೂ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದಿಟ್ಕೊಳ್ತಾ ಇದ್ದೀನಿ. ಇವಾಗ ಹೀಗೆ ಮುಚ್ಚಿಡ್ತೀನಿ ಒಂದು 10-15 ನಿಮಿಷಗಳ ಕಾಲ. ಅಡುಗೆ ಕೆಲಸ ಎಲ್ಲ ಮುಗಿಸಿದಾಗಿದೆ. ಒಂದಿಷ್ಟು ಪಾತ್ರೆ ಇದೆ ಇವಾಗ ಬೇಸಿನಲ್ಲಿ, ಇವಾಗ ಪಾತ್ರೆ ತೊಳ್ಕೊಳ್ತೀನಿ. ಒಂದು 10-15 ನಿಮಿಷ ನಾನು ಹಿಟ್ಟನ್ನು ಹಾಗೆ ಮುಚ್ಚಿಟ್ಟಿದ್ದೆ. ನಂತರ ಇಲ್ಲಿ ಪೂರಿ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಗಂಟೆ ಸುಮಾರು 1:20 ಆಗ್ತಾ ಇತ್ತು. ಇವತ್ತು ಒಂದು 7-8 ಪೂರಿ ಆಗುವಷ್ಟು ಹಿಟ್ಟನ್ನು ಕಲಸಿದ್ದಷ್ಟೇ. ಮೈದಾ ಹಿಟ್ಟನ್ನು ಉಪಯೋಗಿಸೋದು ನಾವು ತುಂಬ ಕಡಿಮೆ, ಆರೋಗ್ಯಕ್ಕೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಮೈದಾ ಹಿಟ್ಟು ತರಿಸಿದ್ದು ಸ್ವಲ್ಪ ಇತ್ತು. ಹಾಗಾಗಿ ಇವತ್ತು ಪೂರಿ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟನ್ನೇ ಉಪಯೋಗಿಸಿಬಿಟ್ಟು. ಪೂರಿನ ಲಟ್ಸಿದಾಗಿದೆ, ಅಷ್ಟರಲ್ಲಾಗಲೇ ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದ್ದೆ ನಾನು. ಪೂರಿನೂ ಕೂಡ ಎಣ್ಣೆನಲ್ಲಿ ಕರ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ. ಎರಡೂ ಕಡೆ ಕೂಡ ಟರ್ನ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ನಮ್ಮನೆಯವರು ಕೂಡ ಬರ್ತಾರೆ ಊಟಕ್ಕೆ. ಅಷ್ಟರಲ್ಲೇ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂರಿ ಕೂಡ ರೆಡಿ ಮಾಡಿದೆ. ಅಷ್ಟರಲ್ಲಾಗಲೇ ಪಾಪು ಕೂಡ ಬಂದಿದ್ದ, ಹಾಗಾಗಿ ನಮ್ಮನೆಯವರು ನೀನು ಮೊದಲಿಗೆ ಊಟ ಮಾಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ರು. ನಾನಿಲ್ಲಿ ಊಟ ಕೂತಿದ್ದೀನಿ ಅಲಸಂದೆ ಕಾಳು ಸಾಂಬಾರ್ ಜೊತೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಪೂರಿ ಕೂಡ ಮಾಡ್ಕೊಂಡಿದ್ದೀನಿ, ರೈಸ್ ಕೂಡ ಮಾಡಿದ್ದೀನಿ. ಪಾಪು ಬಂದಾಗ ಇಬ್ಬರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋದಿಲ್ಲ, ಅವನು ಕರೀತಾ ಇರ್ತಾನೆ ಮಧ್ಯ ಮಧ್ಯದಲ್ಲಿ. ಹಾಗಾಗಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದಾದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡಿರಲಿಲ್ಲ, ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. 4:30 ಸುಮಾರು ಇಲ್ಲಿ ಹಾಲನ್ನು ಕಾಯಿಸೋಣ ಅಂತ ಬಂದಿದ್ದೀನಿ. ಅಣ್ಣ ಬಂದಿದ್ದರು ಇವತ್ತು, ಹಾಲು ತಂದಿದ್ದರು. ಹಾಗೆಯೇ ನಾನು ಕೂಡ ಬೆಳಿಗ್ಗೆ ಹಾಲನ್ನು ತೊಗೊಂಡು ಬಿಟ್ಟಿದ್ದೆ ಇಲ್ಲಿ. ಎರಡೂ ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟು. ತುಂಬ ಜನ ಕೇಳ್ತಾ ಇದ್ರು ಅಣ್ಣ ಬಂದ್ರ ವಿದ್ಯಾ ಅಂತ ಹೇಳಿಬಿಟ್ಟು. ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ಅಣ್ಣ ಬಂದೇ ಇಲ್ಲ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಕೇಳ್ತಾ ಇದ್ರು. ಅಣ್ಣ ಇವತ್ತು ಬಂದಿದ್ರು, ಮನೆಗೆ ಬಂದಿಲ್ಲ, ಶಾಪ್ ಹತ್ರ ಬಂದಿದ್ರು. ಅಲ್ಲಿಗೆ ಕಳಿಸಿದ್ದೆ ನಾನು ಕ್ಯಾರೆಟ್ ಹಲ್ವಾನ. ಆಮೇಲೆ ಅಣ್ಣ ತಗೊಂಡು ಹೋಗಿದ್ದಾರೆ, ನನಗೆ ಹಾಲು ಕೂಡ ತಂದುಕೊಟ್ಟಿದ್ದಾರೆ. ಪಾತ್ರೆ ಎಲ್ಲನೂ ಕೂಡ ತೊಳೆದಿದ್ದು ಟಬ್ಬಲ್ಲೇ ಇತ್ತು. ಪಾತ್ರೆ ಸ್ಟ್ಯಾಂಡೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಒಮ್ಮೆ ಒರೆಸಿದ್ದಾಯಿತು ಪಾತ್ರೆ ಸ್ಟ್ಯಾಂಡನ್ನೆಲ್ಲನೂ. ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಟಬ್ಬಲ್ ಹಾಕಿದ್ದೆ ಅಲ್ವಾ. ಇಷ್ಟೊತ್ತಿಗೆ ನಾನು ಸಾಮಾನ್ಯವಾಗಿ ಫ್ರೀ ಆಗಿರ್ತೀನಿ, ನನಗೆ ಯಾವ ಕೆಲಸನೂ ಕೂಡ ಇರೋದಿಲ್ಲ. ಹಾಗಾಗಿ ಕಿಚನಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ 4:30 ಅಥವಾ 4 ಗಂಟೆಯಿಂದ 6 ಗಂಟೆವರೆಗೂ. ಇಡ್ಲಿ ಪಾತ್ರೆ ಎಲ್ಲನೂ ಕೂಡ ತೊಳ್ಕೊಳ್ತಾ ಇದ್ದೀನಿ. ನಾಳೆ ತಿಂಡಿ ಇಡ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಮೇಲ್ಗಡೆ ಇಟ್ಟಿರ್ತೀನಿ, ಸ್ವಲ್ಪ ಧೂಳಾಗಿರುತ್ತೆ.
ಹಾಗಾಗಿ ಇವತ್ತೇ ತೊಳೆದಿಡ್ತಾ ಇದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡಬೇಕಂತ ಹೇಳಿಬಿಟ್ಟು ಇಡ್ಲಿ ಪಾತ್ರೆ ಎಲ್ಲ ತೊಳೆದಾಗಿದ ನಂತರ ನಾನು ಇಡ್ಲಿ ಹಿಟ್ಟಿಗೂ ಕೂಡ ರುಬ್ಬಿಟ್ಕೊಂಡೆ ಉದ್ದಿನ ಹಿಟ್ಟನ್ನು ಸಂಜೆ 6 ಕಾಲು ಕಿಚನಲ್ಲಿ ನಿಂತಿದ್ದೀನಿ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ತುಂಬ ಜನ ಹೇಳ್ತಾ ಇದ್ರು ಕಾಮೆಂಟ್ಸ್ ನೋಡ್ತಾ ಕೂತಿದ್ದೆ ಇವಾಗ ತಾನೇ ಎದ್ದು ಬಂದೆ ಕಾಮೆಂಟ್ಸ್ಗೆ ಆನ್ಸರ್ ಮಾಡಿಲ್ಲ ಒಮ್ಮೆ ವ್ಲಾಗ್ ಹೇಗೋಯ್ತು ಏನೆಲ್ಲ ಕಾಮೆಂಟ್ಸ್ ಬಂದಿದೆ ಅಂತ ನೋಡ್ಕೊಂಡು ಬಂದಿದ್ದೆ ಅಷ್ಟೇನೆ ತುಂಬ ಜನ ಹೇಳ್ತಾ ಇದ್ರು ಮೊಬೈಲ್ ತುಂಬ ಚೆನ್ನಾಗಿದೆ ಕ್ಲಿಯರಿಟಿ ಇದೆ ತುಂಬ ಚೆನ್ನಾಗಿದೆ ಮೊದಲೆಲ್ಲ ವಿಡಿಯೋ ಮಾಡ್ತಿದ್ರಿ ಅಲ್ವಾ ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಯಾವಾಗಲೂ ಕೂಡ ಇರಲಿ ನಾನು ಟೀ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇವಾಗ ನಮ್ಮ ಮನೆಯವರು ಏನೇನು ಬರಬಹುದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಎರಡು ಮೂರು ಪಾತ್ರೆನಲ್ಲಿ ಹಾಲು ಅಮ್ಮ ಹಾಲು ಕಳಿಸ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಹಾಗಾಗಿ ನಾನು ಕೂಡ ಇಲ್ಲಿ ತಗೊಂಡು ಬಿಟ್ಟಿದ್ದೆ ನಿನ್ನೆ ಹಾಲು ಕೂಡ ಮಿಕ್ಕಿತ್ತು ಪಾತ್ರೆನಲ್ಲಿ ಇದೆ ಇಲ್ಲಿ ಸ್ವಲ್ಪ ಲೋಟದಲ್ಲಿ ಇದೆ ಹಾಲು ಎಲ್ಲ ನೋಡ್ಕೊಂಡು ಇವತ್ತು ಹಾಲು ಕೆಳಗಡೆ ಏನೋ ಸೌಂಡ್ ಆಯ್ತು ಏನು ಅಂತ ನಾನಿವತ್ತು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೆ ಮೊದಲಿಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ನಿಂ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೀವು ಮತ್ತೆ ಕೇಳಬಹುದು ನಿಂ ಪೌಡರ್ ಎಲ್ಲಿ ಸಿಗುತ್ತೆ ವಿದ್ಯಾ ಅಂತ ಹೇಳಿಬಿಟ್ಟು ನಿಂ ಪೌಡರು ಮೆಡಿಕಲಲ್ಲೆಲ್ಲ ಸಿಗುತ್ತೆ ಇಲ್ಲಾಂತಂದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ತೊಗೊಳ್ಬಹುದು ನಾನು ಮೆಡಿಕಲಿಂದ ತರಿಸಿದ್ದು ಈ ನಿಂ ಪೌಡರನ್ನು ಇದಕ್ಕೆ 65 ರೂಪಾಯಿ ಸ್ನೇಹಿತರೆ ತುಂಬ ದಿನ ಬರುತ್ತೆ ನಾನಿವತ್ತು ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಹಾಗೆಯೇ ನಿಂ ಪೌಡರ್ ಹಾಕಿಬಿಟ್ಟು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮುಖದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕಲೆಗಳಿದ್ದರೆ ಹಾಗೆಯೇ ಪಿಂಪಲ್ಸ್ ಇದ್ದರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ತುಂಬ ಎಫೆಕ್ಟಿವ್ ಆಗಿದೆ ಈ ರೆಮಿಡಿ ಮಾತ್ರ ಒಮ್ಮೆ ನೀವು ಬೇಕಂತಂದರೆ ಟ್ರೈ ಮಾಡ್ಬೋದು ನಾನು ನೀರು ಹಾಕಿಬಿಟ್ಟೇ ಮಿಕ್ಸ್ ಮಾಡ್ತಾ ಇದ್ದೆ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಅನಿಸ್ತು ಹಾಗಾಗಿ ಕಿಚನಿಗೆ ಹೋಗಿದ್ದೆ ನೀರು ತರೋಣ ಅಂತ ಹೇಳಿಬಿಟ್ಟು ಫೇಸ್ ಪ್ಯಾಕ್ ಕೂಡ ರೆಡಿ ಆಯಿತು ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ಸ್ನೇಹಿತರೆ ಒಮ್ಮೆ ಬೇಕಂತಂದರೆ ಟ್ರೈ ಮಾಡಿ ಮುಖ ಎಲ್ಲ ತುಂಬ ಕ್ಲೀನ್ ಆಗುತ್ತೆ ಇದನ್ನು ಹಚ್ಚುವಾಗ ಮುಖಕ್ಕೆ ಯಾವುದೇ ರೀತಿಯಾದಂತಹ ಕ್ರೀಮ್ ಎಲ್ಲನೂ ಕೂಡ ಹಚ್ಕೊಂಡಿರಬೇಡಿ ಏನಾದರೂ ಹಚ್ಚಿದ್ರೂ ಮುಖನ ತೊಳ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಹಚ್ಕೊಳ್ಳಿ ನಾನಿವಾಗ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮುಖಕ್ಕೆ ಅಸಾಧ್ಯವಾದ ಮಾತು ಆಲ್ ದ ಬೆಸ್ಟ್ ನಿಮಗೆ ಬನ್ನಿ ಬನ್ನಿ ಸ್ವಲ್ಪ ಇಲ್ಲ 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 ಸ್ಟಾಪ್ ಮಾಡು ಸ್ಟಾಪ್ ಮಾಡು
ಬರ್ರಿ ಅಂತ ಹೇಳ್ತಾ ಇದ್ದೆ. ನಿಮ್ ಪೌಡರ್ ಖಾಲಿ ಆಗಿತ್ತು, ಇವತ್ತು ತಂದಿದ್ರು. ಇವತ್ತು ಒಂದು ಹೋಮ್ ರೆಮಿಡಿ ಕೂಡ ಮಾಡಿದ್ದಾಯ್ತು. ರಾತ್ರಿ ಊಟ ಎಲ್ಲ ಮುಗಿಸ್ಬಿಟ್ಟು ತುಂಬಾ ಹೊತ್ತು ಬಿಟ್ಟಿಲ್ಲ, ಒಂದ್ 10 ನಿಮಿಷ ಹಚ್ಚಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವಾಗ ಮುಖ ತೊಳೆದ್ಬಿಟ್ಟು ಬಂದಿದ್ದೀನಿ, ಸೋಪ್ ಏನು ಕೂಡ ಹಾಕಿಲ್ಲ, ಹಾಗೆ ತಣ್ಣೀರಲ್ಲಿ ಮುಖ ತೊಳೆದ್ಬಿಟ್ಟು ಬಂದು ಕೂತಿದ್ದೀನಿ. ಪೌಡರ್ ತಂದಿದ್ದಕ್ಕೆ ನನ್ ಮೇಲೆ ಪ್ರಯೋಗ ಆಗೋಯ್ತು. ಇವತ್ತು ನಾನ್ ಹಚ್ಕೊಂಡಿದ್ದಲ್ದೆ ನಮ್ಮನೆಯವರಿಗೂ ಕೂಡ ಇವತ್ತು ಹಚ್ಚಿಟ್ಟಿದ್ದೀನಿ ಫೇಸ್ ಪ್ಯಾಕ್ ಅನ್ನ. ತುಂಬಾ ಎಫೆಕ್ಟಿವ್ ಆಗಿದೆ ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ. ವಾರದಲ್ಲಿ ನೀವು 3 ದಿನ ಅಥವಾ ಡೈಲಿ ಹಚ್ಕೊಳ್ಬಹುದು, ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ. ವಾರದಲ್ಲಿ 3 ದಿನನಾದ್ರೂ ಕೂಡ ಹಚ್ಕೊಳ್ಬಹುದು, ಡೈಲಿ ಹಚ್ಕೊಂಡ್ರು ಕೂಡ ಒಳ್ಳೇದೇನೆ. ಈ ಕುತ್ತಿಗೆ ಭಾಗಕ್ಕೆಲ್ಲ ಹಚ್ಕೊಂಡ್ರೆ ಬೆಳ್ಳಗಾಗತ್ತೆ. ಇವತ್ತು ನಾನು ಸ್ವಲ್ಪ ಕಲರ್ ಇರುವಂತಹ ಡ್ರೆಸ್ ಹಾಕಿದ್ದೆ, ಆಗಿಲ್ಲ, ನಾಳೆ ಹಚ್ಕೊಳ್ಬೇಕು ಕುತ್ತಿಗೆ ಭಾಗಕ್ಕೆಲ್ಲಾನು. ಐಶು ಅವರ ಬರ್ತ್ಡೇ ಇದೆ, ಐಶು ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹೇಳಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಕಲ್ಪನಾ ಅವರು, ಡಿಂಪು ಅವರು, ಹರ್ಷಿತಾ ಅವರು, ವಿಭಾಶ್ರೀ ಅವರು, ಪ್ರಕೃತಿ ಅವರು, ಹಾಗೇನೆ ಪ್ರಫುಲ್ ಅವರು, ಇಷ್ಟು ಜನ ಹಾಯ್ ಹೇಳಿ ಅಂತ ಹೇಳಿದ್ರು. ಇನ್ನ ಯಾರ ಮೆಸೇಜ್ ಉಂಟು? ಸೃಷ್ಟಿ ಹಾಗೇನೆ ಸೃಷ್ಟಿ ಅವರು ಕೂಡ ಕೇಳಿದ್ರು ಹಾಯ್ ಹೇಳಿ ಅಂತ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಅಣ್ಣನ ಹತ್ರನು ಕೂಡ ಹಾಯ್ ಮಾಡಿಸಿ ಅಂತ ಹೇಳಿದ್ರು. ಅಣ್ಣ ಇವಾಗ ಫೇಸ್ ಪ್ಯಾಕ್ ಅನ್ನ ಬರೋದಿಲ್ಲ ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಮುಂದಷ್ಟೇ ಅಲ್ಲ, ನನ್ನ ಕನ್ನಡಿ ಮುಂದೂ ಹೋಗುದಿಲ್ಲ. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.